ಹಾಯ್ ಹಲೋ, ವೆಲ್ಕಮ್ ಟು ಸ್ವಯಂ ಸವಿರುಚಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ. ಅನ್ನದಾತ ಸುಖಿ ಭವ. ನಾನು ಇವಾಗ ಮಾಡುತ್ತಿರೋ ರೆಸಿಪಿ ಆಲೂ ಕೋಡ್ಬೇಳೆನ ಮಾಡ್ತಾ ಇದ್ದೀನಿ. ಇದು ಸಂಜೆ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸ್ನ್ಯಾಕ್ಸು. ಬನ್ನಿ, ಆಲೂ ಕೋಡ್ಬೇಳೆನ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಕಟ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಇವಾಗ ನಾನು ನಾಲ್ಕು ಆಲೂಗಡ್ಡೆನ ಕುದಿಸಿ ತಗೊಂಡಿದ್ದೀನಿ. ಇವಾಗ ಇದ್ರ ಮೇಲಿರುವಂಥ ಸಿಪ್ಪೆನ ತೆಗಿತಾ ಇದ್ದೀನಿ. ಇದಿಷ್ಟನ್ನು ತೆಗಿತಾ ಇದ್ದೀನಿ. ಇವಾಗ ತೆಗೆದಾಗಿದೆ, ಒಂದು ಬೌಲಿಗೆ ಹಾಕಿ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಸಣ್ಣಗೆ ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಇವಾಗ ಮ್ಯಾಶ್ ಮಾಡಿದ್ದಾಗಿದೆ. ಇದಕ್ಕೆ ನಾನು ಒಂದು ಬೌಲ್ ಕಡಲೆ ಇಟ್ಟು, ಹಾಫ್ ಬೌಲ್ ಅಕ್ಕಿ ಇಟ್ಟು, ಅರಿಶಿನ, ಅಜ್ವಾಯಿನ್, ಸೋಡಾ, ರೆಡ್ ಚಿಲ್ಲಿ ಪೌಡರ್ ಇದಿಷ್ಟನ್ನು ಹಾಕಿ ಚೆನ್ನಾಗಿದನ್ನು ನಾದ್ಕೋಬೇಕು. ಆಲೂಗಡ್ಡೆ ಎಷ್ಟಿಡಿತ್ತು ಅಷ್ಟು ಹಿಟ್ಟನ್ನು ಹಾಕ್ಕೋಬೇಕು. ತುಂಬ ಗಟ್ಟಿಯಾಗಿ ನಾದ್ಕೋಬಾರ್ದು. ನೋಡಿ, ಇಷ್ಟಾದರೆ ಸಾಕು, ಅದೆಷ್ಟು ಹಿಡಿತು ಅಷ್ಟನ್ನೇ ಹಾಕ್ಬೇಕು. ಇದಕ್ಕೆ ನೀರನ್ನು ಹಾಕಬಾರ್ದು, ಅದೆಷ್ಟು ಹಿಡಿತೆ ಅಷ್ಟರಲ್ಲಿ ಅದನ್ನು ನಾದ್ಕೋಬೇಕು. ಇವಾಗ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿದನ್ನು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ಕೈಗೆ ಅಂಟುಕೊಳ್ಳುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಹಾಕಿ ನಾದ್ಕೋಬೇಕು. ನೋಡಿ, ಇಷ್ಟು ಕರೆಕ್ಟಾಗಿ ಆಗಿದೆ. ಇಷ್ಟಾದರೆ ಸಾಕು. ಇವಾಗ ನಾವು ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಇದನ್ನು ತೆಳ್ಳಗೆ ಬಳ್ಳಿ ಥರ ಇದನ್ನು ಮಾಡ್ಕೋಬೇಕು. ಉದ್ದಗೆ ಈ ರೀತಿ ಇದನ್ನು ಶಾವಿಗೆ ಥರ ಈ ರೀತಿ ಉದ್ದಗೆ ಬಳ್ಳಿ ಥರ ಇದನ್ನು ಈ ರೀತಿ ಮಾಡ್ಕೋಬೇಕು. ಇದರಲ್ಲಿ 4-5 ಕೋಡ್ಬೇಳೆ ರೆಡಿಯಾಗುತ್ತೆ. ನೋಡಿ, ಇದರಲ್ಲಿ ಮತ್ತೆ ತೆಳುವಾಗಿ ಮಾಡ್ತಾ ಇದ್ದೀನಿ. ತುಂಬ ತೆಳುವಾಗಿ ಮಾಡಿದರೆ ಕ್ರಿಸ್ಪಿ ಆಗುತ್ತೆ, ದಪ್ಪಾಗಿ ಮಾಡಿದರೆ ಮೌ ಆಗುತ್ತೆ. ಅದಕ್ಕೋಸ್ಕರ ತೆಳುವಾಗಿನೇ ಮಾಡಬೇಕು. ನಾನು ಆಲೂ ಸೇವನ್ನು ಮಾಡಿದ್ದೀನಿ, ನಮ್ಮ ಚಾನಲ್ಲೇ ಒಮ್ಮೆ ಚೆಕ್ ಮಾಡಿ ನೋಡಿ. ನೋಡಿ, ಈ ರೀತಿ ಮಾಡ್ಕೋಬೇಕು. ಇವಿಷ್ಟು ಮಾಡಿದಾಗಿದೆ. ಇವಾಗ ನಾನು ಎಣ್ಣೆ ಕಾಯಲು ಇಟ್ಟಿದ್ದೀನಿ, ಎಣ್ಣೆ ಕಾದಿದೆ. ಇವಾಗ ನೋಡಿ, ನಾನು ಒಂದು ಸೌಟಲ್ಲಿ ಅಷ್ಟನ್ನು ಹಾಕಿ ತೊಗೊತಾ ಇದ್ದೀನಿ. ಹಾಕಿ ಚೆನ್ನಾಗಿದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದೊಂದನ್ನೇ ಹಾಕಿದರೆ ತುಂಬ ಟೈಮ್ ಆಗುತ್ತೆ, ಅದಕ್ಕೋಸ್ಕರ ನಾನು ಸೌಟಲ್ಲಿ ಹಾಕಿ ಹಾಕ್ತಾ ಇದ್ದೀನಿ. ಇವಾಗ ಫ್ರೈ ಮಾಡಿದ್ದಾಗಿದೆ, ತೆಗಿತಾ ಇದ್ದೀನಿ. ನೋಡಿ, ಇವಾಗ ಒಂದೊಂದನ್ನೇ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ತುಂಬ ಟೈಮ್ ಆಗುತ್ತೆ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಇವಾಗ ಒಂದೊಂದನ್ನೇ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಆಲೂ ಕೋಡ್ಬೇಳೆ ರೆಡಿಯಾಗಿದೆ. ಇದೇ ರೀತಿ ಆಲೂ ಸೇವನ್ನು ನಾನು ಮಾಡಿದ್ದೀನಿ. ನಮ್ಮ ಚಾನಲ್ನೊಮ್ಮೆ ಚೆಕ್ ಮಾಡಿ ನೋಡಿ. ಇದು ಸಂಜೆ ಟೀ ಜೊತೆ ಸ್ನ್ಯಾಕ್ಸು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.